ಎಲ್ರಿಗೂ ನಮಸ್ತೆ, ಡಾಕ್ಟರ್ ಕೃಷ್ಣಕಟಪ್ ಚಾನಲ್ಗೆ. ಸೊ ಇವತ್ತು ನಾವು ನಮ್ಮ ಅಣ್ಣ ಅವ್ರದ್ದು ತೋಟದಲ್ಲಿದ್ವಿ. ಸೊ ಏನು ಅಂತಂದ್ರೆ, ಇಲ್ಲಿ ನೋಡ್ಬೋದು ನೀವು ನಮ್ಮ ಹಿಂದೆ ಏನು ಕಾಫಿ ಗಿಡಗಳೆಲ್ಲ ಕಾಣ್ತಾ ಇದೆ ನೋಡಿ. ಇದು ಚಂದ್ರಗಿರಿ ಗಿಡ ತಳಿ, 4 ವರ್ಷದ್ದು ತಳಿ ಗಿಡ. ನೋಡ್ಬೋದು ನಿಮಗೆ ಫಸ್ಲ್ ಎಲ್ಲ ಯಾವ ಥರ ಎಷ್ಟು ಚೆನ್ನಾಗಿ ನಿಮಗೆ ಸೆಟ್ಟಿಂಗ್ ಆಗಿದೆ ನೋಡಿ. ಇಲ್ಲಿ ಇದು ಒಂದು ಬರೀ ಒಂದು ಬ್ರ್ಯಾಂಚ್ ನೋಡಿ, ಇದು ನೋಡಿ ಇಲ್ಲಿಂದ ನೋಡಿ. ನಿಮಗೆ ಒಟ್ಟು ಒಂದೇ ಬ್ರ್ಯಾಂಚಲ್ಲಿ ನೋಡಿ ನಿಮ್ಗೆ ಅಲ್ಲಿವರೆಗೂ ಎಷ್ಟು ಗೆಣ್ಣುಗಳಿದೆ ನೋಡಿ, ಲೆಕ್ಕ ಹಾಕ್ತೀನಿ ಬೇಕಾದ್ರೆ. 1, 2, 3, 9, 10, 11, 12, 13, 14, ನೋಡಿ ಒಂದು ಬ್ರ್ಯಾಂಚಲ್ಲಿ ಒಟ್ಟು ನಿಮಗೆ 15 ಗೆಣ್ಣುಗಳಿದೆ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ಫುಲ್ಲು ನೋಡಿ ಕಾಫಿ ಗಿಡಗಳು ನೋಡಿ. ನಿಮಗೆ ಒಳಗಡೆನೂ ಕೂಡ ನೋಡಿ ನಿಮಗೆ ಹಂಗೆ ಫಸ್ಲಿದೆ ನೋಡಿ. ಡ್ರಾಪಿಂಗ್ಸ್ ಕೂಡ ಆಗಿಲ್ಲ ನಿಮಗೆ ಇಲ್ಲಿ ಫಸ್ಲುಗಳೆಲ್ಲ ನೋಡ್ತಾ ಇರಲ್ಲ. ಸೊ ಎಲ್ಲ ರೆಕಂಡ್ ನಿಮ್ಗೆ ಅದೇ ತರ ಏನು ಫಸ್ಲು ನೋಡಿ. ಇದು ಒಂದು ಗಿಡ ಅಂತಲ್ಲ ನೋಡಿ, ಅಕ್ಕಮುತ್ತ ಸುತ್ತಮುತ್ತ ನೋಡ್ಬೋದು. ಇದೊಂದು ಜಸ್ಟ್ ಒಂದು 5 ಸೆಂಟ್ ಜಾಗ ಇದೆ ಅಷ್ಟೇ. ಫುಲ್ಲು ಈ ತಳಿ ಬಂದು ಎಲ್ಲ ನಿಮಗೆ ಚಂದ್ರಗಿರಿ ಗಿಡಗಳೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಳಿಗಳು. ಸೊ ಇದಕ್ಕೆ ಇವ್ರು ಏನೇನು ಮೆಡಿಸಿನ್ಸ್ ಮಾಡಿದ್ದಾರೆ, ಈ ರೀತಿ ಗಿಡಗಳು 4 ವರ್ಷಕ್ಕೆ ಬರೋಕ್ಕೆ ಏನೇನು ಕಾರಣ, ಯಾವ ರೀತಿ ಮಾಡಿರ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಗಿಡ ಪ್ಲಾಂಟ್ ಮಾಡಾದ್ಮೇಲೆ, ಸೊ ಇದು 4ನೇ ವರ್ಷ, 4ನೇ ವರ್ಷದ ಮೊದಲಿನಿಂದ ಇವ್ರು ಸ್ಟಾರ್ಟಿಂಗ್ ಹೋದ ವರ್ಷ ಹಣ್ಣು ಕೊಯ್ದ ನಂತರ ಮಾಮೂಲಿ ಏನು ನೀರು ಹೊಡಿತಾರೆ ಇವರು, ಮಾಮೂಲಿ ನೀರು ಸ್ಪ್ರೇ ನೀರನ್ನ ಹೊಡೋದು, ನೀರು ಹೊಡೋದನ್ನ ಸೆಟ್ ಆದ್ಮೇಲೆ, ಸೊ ಜೂನ್ ಫಸ್ಟ್ ಟೈಮಲ್ಲಿ, ಸೊ ಮೊದಲನೇ ನಿಮಗೆ ಫಸ್ಟ್ ಏನು ಬರೋದು ಚುಕ್ಕಿ ರೋಗ. ಸೊ ಚುಕ್ಕಿ ರೋಗ ಕಂಟ್ರೋಲ್ ಮಾಡೋಕ್ಕೆ ಹೂವಾಗಿ ಕರೆಕ್ಟಾಗಿ 25 ದಿವಸದೊಳಗಡೆ ಇವ್ರು ಏನು ಮಾಡಿದ್ರು, ಕಾಂಟಾಫ್ ಸ್ಪ್ರೇ ಮಾಡಿದ್ದಾರೆ. ಕಾಂಟಾಫ್ ಅಥವಾ ಕಾಂಟಾಫ್ ಪ್ಲಸ್ ಅದನ್ನು ಸ್ಪ್ರೇ ಹೂವಾಗಿ 25 ದಿವಸ ಚಿಗುರು ಬರಲಿ ಬರದೇ ಆಗಲಿ. ಸೊ ಏನಕ್ಕೆ ಮಾಡಬೇಕು ಅಂತಂದರೆ, ಆ ಟೈಮಲ್ಲಿ ನಿಮಗೆ ಮಣ್ಣಲ್ಲಿ ಮಾಯಿಶ್ಚರ್ ಸ್ವಲ್ಪ ಕಡಿಮೆ ಇರುತ್ತೆ ಹೂವು ಆದಮೇಲೆ. ಸೊ ಅವಾಗ ನಿಮಗೆ ನಿಮಗೆ ಮಾಯಿಶ್ಚರ್ ಜಾಸ್ತಿ ಆದಾಗಲೇ ಚುಕ್ಕಿ ರೋಗ ಬರುವಂಥದ್ದು, ಎಲ್ಲ ಕೈಲೂ ಆವಾಗಲೇ ಬರುವಂಥದ್ದು. ಸೊ ಮಾಯಿಶ್ಚರ್ ಕಡಿಮೆ ಇದ್ದಾಗ ಏನಾಗುತ್ತೆ, ನಿಮಗೆ ಏನು ಕಾಂಟಾಫ್ ಸ್ಪ್ರೇ ಮಾಡಿದಾಗ ನಿಮಗೆ ಗಿಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಏನೇ ಕಾಯಿಲೆ ಇದ್ರೂ ಆ ಕಾಯಿಲೆನ ಹೋಗಿ ತಡೆಗಟ್ಟುತ್ತೆ ಮುಂದಕ್ಕೆ ಬರುವಂಥದ್ದು, ಹಾಗೆ ಮಾಡ್ಕೋಬೋದು. ಅದಾದ ನಂತರ ಇವರು ಮೊದಲನೇ ವಾರದಲ್ಲಿ ಏನು ಮಾಡಿದರೆ, ಏನು ಕಾಂಟಾಪ್ ಆದಮೇಲೆ ಜೂನ್ ಫಸ್ಟ್ ವೀಕಲ್ಲಿ ಬೋಡೋ ಮಾಡಿದ್ದಾರೆ. ಬೋಡೋ ಏನಕ್ಕೆ ಅಂದರೆ, ಈಗ ನಾನು ಹಿಂದಿನ ವೀಡಿಯೋಗಳೆಲ್ಲ ನಿಮಗೆ ತಿಳಿಸ್ದಂಗೆ ಏನಂತ ಹೇಳಿದ್ದೀನಿ, ಕೊಳೆ ರೋಗ ಅಥವಾ ಯಾವುದೇ ರೀತಿ ಬ್ಲ್ಯಾಕ್ ಡಾಟು, ಬ್ರೌನ್ ಸ್ಪಾಟ್ ಈ ಥರ ಕಾಯಿಲೆ ಬರದೇ ಇರೋದನ್ನ ತಡೆಗಟ್ಟೋದಕ್ಕೆ ಬೋಡೋ ಮಾಡಿದ್ದಾರೆ, 2 kg + 2 kg. ಅದಾದಮೇಲೆ ಫಸ್ಟ್ ವೀಕ್ ಆದಮೇಲೆ ಒಂದು 10 to 20 ಡೇಸ್ ಬಿಟ್ಟು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮಾಡ್ಕೊಂಡಿದ್ರೆ, ಮತ್ತೆ ಒಂದು ಕಾಂಟಾಫ್ ಮಾಡ್ಕೊಂಡಿದ್ರೆ, ಪ್ಲಸ್ ಒಂದು 19 ಆಲ್, ಮತ್ತೆ ಒಂದು ಗಮ್ಮು, ಈ ಮಾಮೂಲಿ ಇಷ್ಟು ಮಾಡಿದರೆ, ಪ್ಲಸ್ 2 ಗೊಬ್ಬರ ಕೂಡ ಕೊಟ್ಟಿದ್ರೆ, ಒಂದು ಮಳೆ ಆಗಿ ಹೂವಿನ ಮಳೆ ಆಗಿ ಒಂದು 1.5 ತಿಂಗಳ ನಂತರ ಒಂದು ಗೊಬ್ಬರ, ಯಾವುದು ಮಾಮೂಲಿ 15 ಆಲ್ ಪ್ಲಸ್ 9 ಕೊಟ್ಟಿದ್ರೆ, ಅದೊಂದು ಗೊಬ್ಬರ ಕೊಟ್ಟಿದ್ರೆ. ಅದಾದಮೇಲೆ ಜೂನ್ ಸ್ಟಾರ್ಟಿಂಗ್ ಅಥವಾ ಮಿಡ್ ವೀಕಲ್ಲಿ ಇನ್ನೊಂದು ಟ್ರಿಪ್ ಮೋಸ್ಟ್ಲಿ DAP ಕೊಟ್ಟಿದ್ರೆ. ಸೊ ನೋಡ್ಬೋದು ನೀವು. ಸೊ ಈ ಥರ ನೀವು ಕರೆಕ್ಟಾಗಿ ಯಾವ ಟೈಮ್ ಟೈಮಿಗೆ ಏನೇನು ಕೆಲಸ ಮಾಡ್ಕೊಳ್ತೀರಿ ಎಲ್ಲ ಮಾಡ್ಕೊಂಡು ಹೋದ್ರೆ ನಿಮಗೆ ಅಂದರೆ, ಇವರು ಒಂದು ಈಗ ಶೀತ ಜಾಸ್ತಿ ಆಗಿರೋ ಕಾರಣದಿಂದ ಒಂದು ಯೂರಿಯಾ ಕೊಟ್ಕೊಂಡಿದ್ದಾರೆ. ಸೊ ಯೂರಿಯಾ ಕೊಡೋದು ಏನಾಗುತ್ತೆ ಅಂದರೆ, ಸೊ ನಿಮ್ಗೆ ಏನು ಭೂಮಿಲಿ ಏನು ಮಾಯಿಶ್ಚರ್ ಇರುತ್ತೆ ಅದನ್ನು ದೂರ ತಳ್ಳುತ್ತೆ ಅಂದರೆ, ಗಿಡಗಳ ಗಿಡಕ್ಕೆ ಎಳ್ಕೊಳ್ಳೋದಕ್ಕೆ ಅಲ್ಲದಲ್ಲಿ ಆಗಲೇ ಬೆರಿಸೆಲ್ಲ ಎಷ್ಟು ತಪ್ಪಾಗಿ, ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ದಪ್ಪಾಗಿದೆ. ಸೊ ನೀವು ನೀಟಾಗಿ ಎಲ್ಲರೂ ಕೂಡ ನೀವು ಹಿಂಗೆ ಮಾಡ್ಕೊಂಡ್ರೆ ನಿಮ್ಮ ತೋಟಗಳು ಕೂಡ ಇಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಂದ್ರಗಿರಿ ಒಂದೇ ತಳಿ ಅಂತಿಲ್ಲ. ಸೊ ನೀವು ಯಾವುದೇ ಗಿಡಕ್ಕೂ, ಕಟ್ವಾ ಗಿಡ ಆಗಲಿ, ಚಂದ್ರಗಿರಿ ಆಗಲಿ, ರೋವರ್ ಆಗಲಿ, ಬೇರೆ ಬೇರೆ ಹೇಮಾವತಿ ಈ ಥರ ಸುಮಾರು ಗಿಡಗಳು ಬರುತ್ತೆ. ಸೊ ಯಾವುದೇ ಗಿಡಗಳು ನೀವು ಕರೆಕ್ಟ್ ಟೈಮ್ ಟು ಟೈಮ್ ಕೆಲಸ ಮಾಡ್ಕೊಂಡು ಹೋದ್ರೆ ನೀವು ನೋಡಿ ಇದೇ ಥರ ಗಿಡಗಳನ್ನ ನೀವು ಮೇಂಟೈನ್ ಮಾಡ್ಕೋಬೋದು. ಅಂದರೆ ನೀವು ಫಸ್ಟ್ ಚೆಕ್ ತಿಳ್ಕೊಬೇಕು, ನಿಮ್ಮ ಗಿಡದ ಬಗ್ಗೆ ನೀವು ತಿಳ್ಕೊಬೇಕು. ನೀವು ಓಕೆ ಈ ಕಾಯಿಲೆ ಬಂತ, ಅದಕ್ಕೆ ಯಾಕೋಸ್ಕರ ಬಂದಿದೆ, ಏನಕ್ಕೆ ಬಂದಿದೆ, ಅದಕ್ಕೆ ಮೆಡಿಸಿನ್ ಏನು, ಪ್ರಿಕಾಷನ್ ಏನು. ಸೊ ಕಾಯಿಲೆ ಬರೋಕ್ಕೆ ಬಿಟ್ಕೋಬಾರ್ದು. ಸೊ ಈ ಥರ ಎಲ್ಲ ತಿಳ್ಕೊಂಡಾಗ ಸೊ ನಿಮ್ಮ ಗಿಡಗಳು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಂಡು ಚೆನ್ನಾಗಿ ಫಸಲು ಕೂಡ ತಗೊಳ್ತಾ ಹೋಗ್ಬೋದು. ನೋಡ್ಬೋದು ನೀವು ಇಲ್ಲಿ ಸುತ್ತಮುತ್ತ ಈ ವರ್ಷ ಇಲ್ಲಿ ತುಂಬ ಚೆನ್ನಾಗಿ ಫಸಲಿದೆ. ಸೊ ಹೋದ ವರ್ಷ ಕೂಡ ಇದೇ ಥರ ಇತ್ತು. ಹೋದ ವರ್ಷ ನೋಡಬೇಕು ಅಂದ್ರೆ ನಮ್ಮ ಹಳೆ ವೀಡಿಯೋಗಳಲ್ಲಿ ಇಲ್ಲಿ ಒಂದು ಮೆಣಸಿನ ಬಗ್ಗೆ ಒಂದು ವೀಡಿಯೋ ಮಾಡಿದ್ವಿ ಕಸಿ ಬೀಳ ಬಗ್ಗೆ. ಸೊ ಅದ್ರಲ್ಲಿ ನೋಡಿ ಗಿಡಗಳು ಯಾವ ಥರ ಇದೆ ಅಂತ. ಸೊ ಇದು ಈ ವರ್ಷದ ವೀಡಿಯೋ ನೋಡ್ಬೋದು. ನೀವು ಎಲ್ಲ ಗಿಡದಲ್ಲೂ ಕೂಡ ನಿಮ್ಗೆ ಏನಿಲ್ಲ ಅಂತಂದ್ರು ಬರೀ 4 ವರ್ಷದ ಗಿಡದಲ್ಲಿ ನೀವು ಏನಿಲ್ಲ ಅಂತಂದ್ರೆ ಈ ಗಿಡದಲ್ಲಿ ನಿಮ್ಗೆ ಒಂದು 1/2 ಟಿನ್ನಾದರೂ ಹಣ್ಣು ಸಿಗುತ್ತೆ ಪ್ರತಿ ಒಂದು ಗಿಡದಲ್ಲೂ. ಸೊ ಅಷ್ಟು ಚೆನ್ನಾಗಿ ಇಲ್ಲಿ ಫಸ್ಲಿದೆ. ನಾನು ಅವಾಗಲೇ ನಿಮ್ಗೆ ಗಿಡಸ್ದಂಗೆ ನೋಡಿ, ಒಂದು ಬ್ರ್ಯಾಂಚಲ್ಲಿ 16 ಗೆಣ್ಣುಗಳು ಬರುತ್ತೆ. ಸೊ ಈ ಥರ ಒಂದು ಮಿನಿಮಮ್ ಬರೋಂಥದ್ದು 13 ರಿಂದ 14 ಬರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ ಅದು 16 ರಿಂದ 20 ಬರುತ್ತೆ ನೋಡಿ. ಮ್ಯಾಕ್ಸಿಮಮ್ ಇದರಲ್ಲಿದೆ ನೋಡಿ, ಇದು ಒಂದೇ ಅಂತ ನೋಡಿ, ಎಲ್ಲದರಲ್ಲೂ ಕೂಡ ಹಾಗೆ ಇದೆ ನೋಡಿ. ಪ್ರತಿಯೊಂದು ರೆಕ್ಕೆಲೂ ಕೂಡ ನೋಡಿ, ಇದಾದಮೇಲೆ ನೋಡಿ ಇದು ಇಷ್ಟು ಈ ವರ್ಷದ ರೆಕ್ಕೆ. ಸೊ ಮುಂದಿನ ವರ್ಷದ ರೆಕ್ಕೆ ನೋಡಿ, ಆಗಲೇ 1 ಅಡಿ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ, ಕಾಣ್ತಾ ಇದೆಯಲ್ಲ ನೋಡಿ. ಇನ್ನು ಮತ್ತೆ ಅಕ್ಟೋಬರ್ಲ್ಲಿ ಒಂದ್ಸಲ ಚಿಗುರು ಬರುತ್ತೆ, ಆಗ ಇನ್ನೂ ಕೂಡ ಸ್ವಲ್ಪ ಫಾರ್ವರ್ಡ್ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡಾಗ ಸೊ ನೀವು ನಿಮ್ಮ ತೋಟಗಳಿಗೆ ಕೆಲಸಗಳನ್ನ ಮಾಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ, ಸೊ ನಿಮ್ಗಳು ನಿಮ್ಗಳ ತೋಟಗಳನ್ನ ಕೂಡ ನೀವು ಇದೇ ಥರ ಮೇಂಟೈನ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ತೋಟ ಅಂತ ನೋಡ್ಬೋದು. ನೀವು ಆ ಕಡೆ ನೋಡಿ, ಎಲ್ಲ ಗಿಡಗಳು ನೋಡಿ, ಇದು ಒಂದೇ ಅಂತಲ್ಲ, ಸುತ್ತಮುತ್ತ ಎಲ್ಲ ಗಿಡಗಳು ನಿಮ್ಗೆ ಅಷ್ಟೇ ಚೆನ್ನಾಗಿದೆ. ಅದೇ ಸೇಮ್ ಏನು ಮಾಡಿದರೆ ಎಲ್ಲ ಗಿಡಕ್ಕೂ ಅದೇ ಮಾಡಿರೋದು. ಸೊ ನಿಮಗೆ ಇದು ಚಂದ್ರಗಿರಿ ಫ್ಲ್ಯಾಟು, ಅದ್ರ ಪಕ್ಕದಲ್ಲಿ ನೋಡಿ ಇನ್ನೊಂದು ಫ್ಲ್ಯಾಟ್ ಕಾಣುತ್ತೆ ನಿಮಗೆ ಆ ಕಡೆ, ಆ ರೋಡ್ ಇದೆಯಲ್ಲ ರೋಡಿಂದ ಆ ಕಡೆ ಕಾಣೋಂಥದ್ದು ನಿಮಗೆ ಕಟ್ವಾಗಿ ಗಿಡದ ಫ್ಲ್ಯಾಟು, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ ಇದೆಷ್ಟು ಚೆನ್ನಾಗಿದೆ. ಇದೇ ಥರ ಅದು ನಿಮಗೊಂದು 7ರಿಂದ 8 ವರ್ಷದ ಗಿಡ, ಇದು ಬಂದು ನಿಮಗೆ 4 ವರ್ಷದ ತಳಿ. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಇದು ಬಂದು ಇಲ್ಲಿ ನೋಡ್ತಾರೆ ಅಂದರೆ ಇದು ಫುಲ್ಲು ಕಟ್ವಾಗಿ ಗಿಡದ ಫ್ಲ್ಯಾಟು, ಇದಕ್ಕೊಂದು 8-9 ವರ್ಷ ಆಗಿದೆ ಮೋಸ್ಟ್ಲಿ ನೋಡಿ. ಎಲ್ಲ ಕಟ್ವಾಗಿ ಗಿಡ ಇದರಲ್ಲೂ ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿ ಪರಿಸ್ಥಿತಿ. ಜೊತೆಗೆ ಮುಂದಿನ ವರ್ಷಕ್ಕೂ ಕೂಡ ನಿಮಗೆ ಈ ತಳಿಗಳಲ್ಲಿ ನೋಡಿ
ನೋಡ್ಬೋದು ನಾವು ಇಲ್ಲಿ ಇಲ್ಲಿ ಇಂಟರ್ ಕ್ರಾಪ್ ಆಗಿ ಅಡಿಕೆ ಪ್ಲಸ್ ಪೆಪ್ಪರ್ ಪ್ಲಸ್ ಕಾಫಿ ಮೂರು ಕೂಡ ಇದೆ, ನಿಮಗೆ ನೋಡ್ಬೋದು ಇಲ್ಲಿ ನೋಡಿ. ಈ ತರ ಮೂರು ಬೆಳೆ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಒಂದು ಹೋದ್ರೆ ಒಂದ್ರಲ್ಲಿ, ನಿಮಗೆ ಮೆಣಸಲ್ಲಿ ಹೋದ್ರೆ ಅಡಿಕೆಲಿ ಇರುತ್ತೆ, ಅಡಿಕೆಲಿ ಹೋದ್ರೆ ಕಾಫಿಲಿ ಇರುತ್ತೆ. ಸೊ ಈ ತರ ಇಂಟರ್ ಕ್ರಾಪ್ ಮಾಡೋದ್ರಿಂದ ಸೊ ರೈತರಿಗೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ನೀವು ನಿಮ್ಮ ತೋಟಗಳನ್ನು ಕೂಡ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.